ಆ್ಯಕ್ಚುಲಿ ನಾನು ವಿಶ್ ಮಾಡೋಕ್ಕೆ ಬಂದಿಲ್ಲ, ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆದರೆ ಏನೇ ಆದರೂ ಕೂಡ ಒಳ್ಳೆಯದಾಗಲಿ ಅನ್ನುವಂತಹ ಒಂದು ಏನು ಪದ ಇದೆ ಅದು ಎಲ್ಲರೊಳಗಿದೆ. ಎಲ್ಲರೊಳಗಿದ್ದಿದ್ದು ಯಾವತ್ತೂ ಅಷ್ಟೇ ರಾಮಾಯಣದಷ್ಟೇ, ರಾಮಾಯಣದೊಳಗೆ ಒಳ್ಳೆಯದೇ ಇದ್ದಿದ್ದು ಒಳ್ಳೆಯದಾಗಬೇಕು ಅನ್ನೋದಿರೋದು. ಹಾಗಾಗಿ ಒಳ್ಳೆಯದು ಅನ್ನೋದು ಈ ಚಿತ್ರದಿಂದ ನಿಜವಲ್ಲೂ ಆಗುತ್ತೆ. ವಿನಯ್ ರಾಜ್ಕುಮಾರ್ ಆ್ಯಕ್ಚುಲಿ ರಾಮಾಯಣ ಸಿನಿಮಾ ಹಿಂದೆ ಆಗಿ ನಿಂತೋಗಿತ್ತು, ಆದರೆ ಅದರ ಕಥೆಯ ಸಾರ ಮತ್ತು ಆ ಕಥೆಯಲ್ಲಿರುವಂತಹ ಒಂದು ಶಕ್ತಿನ ಅರ್ತುಕೊಂಡವರು ನಮ್ಮ ಮನೋಹರ್ ಸಾರು ಮತ್ತು ನಮ್ಮ ಶ್ರೀಕಾಂತ್ ಅವರು. ಯಾಕೆಂದರೆ ಆ ಕತೆ ನಾನು ಆ್ಯಕ್ಚುಲಿ ಮೊದಲು ಇವರು ಮಾಡಬೇಕಂತ ರಾಮಾಯಣದಲ್ಲಿ ಇರಲಿಲ್ಲ, ಆದರೆ ಈಗಿನ ರಾಮಾಯಣದಲ್ಲಿ ನನಗೊಂದು ಪಾತ್ರವನ್ನು ಕೊಟ್ಟಿದ್ದಾರೆ. ಅವರ ಕಥೆಯ ಹೇಳಿದಾಗ ನಿಜವಾಗ್ಲೂ ಬಹಳ ಖುಷಿಯಾಯಿತು. ಹಾಗಾಗಿ ಒಂದು ಒಳ್ಳೆಯ ಕತೆಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಂತಹ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ವಿನಯ್ ಒಬ್ಬ ಒಳ್ಳೆಯ ನಟ, ಅವರಿಗೂ ಅಷ್ಟೇ ಇದೊಂದು ಒಳ್ಳೆಯ ಯಶಸ್ಸನ್ನು ಕೊಡಲಿ, ಜೊತೆಗೆ ಇಡೀ ನಮ್ಮ ಈ ತಂಡಕ್ಕೆ ಒಳ್ಳೆಯದಾಗಲಿ. ಜೊತೆಗೆ ಬಹಳ ಖುಷಿಯಾಗಿರ್ತಕ್ಕಂಥದ್ದು ಒಂದು ಹೆಣ್ಣು ಮಗು ಕ್ಯಾಮ್ರಾಮನ್ ಆಗಿರೋದು, ನಮ್ಮೆಲ್ಲರ ನಡುವೆ ಇರುವಂತಹ ಸ್ಥಿತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದು. ನಾವೆಲ್ಲರೂ ಗಂಡಸರ ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಹೀರೋಯಿನ್ನು ಇರೋದು ಟೆಕ್ನಿಷಿಯನ್ ತುಂಬ ತುಂಬ ಕಡಿಮೆ. ಹೆಣ್ಣುಮಕ್ಕಳು ಕ್ಯಾಮರಾಮ್ಯಾನ್ ಆಗಲಿ ಆರ್ಟ್ ಡೈರೆಕ್ಟರ್ ಆಗಲಿ ಬಾಂಬೆಯಲ್ಲಿ ಸಿಗ್ತಾರೆ. ಕನ್ನಡದಲ್ಲಿ ಈ ಹಿಂದೆ ರಾಕ್ ಲೈನ್ ಅವರು ಒಂದು ಸಿನಿಮಾ ಮಾಡಿದಂಥವ್ರು ಇದ್ದರು, ಅದು ಬಿಟ್ಟರೆ ಇವರೇ ಅಂತ ಕಾಣಿಸುತ್ತೆ. ಹಾಗಾಗಿ ರಾಮಾಯಣ ಅನ್ನೋದು ಒಂದು ತಾಯಿಯ ನಾಡು ಅಂತ, ಅಂದರೆ ಭೂಮಿಗೆ ಸಂಬಂಧಿಸಿದ್ದು. ಹಾಗಾಗಿ ಈ ಭೂಮಿ ಎನ್ನುವ ಕಣ್ಣಿನ ಮೂಲಕ ನಾವು ಕಥೆಯನ್ನು ನೋಡ್ತೀವಿ. ಹಾಗಾಗಿ ಈ ಕಥೆಗೆ ಈ ಕೆಲಸಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಮಸ್ಕಾರ.